ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಖದರ್ ಯಾರಿಗೆ ಗೊತ್ತಿಲ್ಲ ಹೇಳಿ ಯಾವುದಾದರೊಂದು ವಿಷಯಕ್ಕೆ ಹೆಚ್ಚು ಸುದ್ದಿ ಆಗ್ತಾರೆ ಅಂದ್ರೆ ಅದು ನಮಗೂ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಹಾಗೂ ಊಹೆ ಕೂಡ ಮಾಡಬಹುದು ಹೌದು ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ನಟನೆಯ ಕೆಲಸ ಬಿಟ್ರೆ ತಮ್ಮ ಬಿಡುವಿನ ವೇಳೆಯಲ್ಲಿ ಪ್ರಾಣಿ ಪಕ್ಷಿಗಳ ಪಾಲನೆ ಪೋಷಣೆ ಮಾಡಿಕೊಂಡು ಕಾಡಿನಲ್ಲಿ ವನ್ಯಜೀವಿಗಳ ಫೋಟೋಗ್ರಫಿ ಮಾಡ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಅರ್ಥಪೂರ್ಣವಾಗಿ ಕಳೀತಾರೆ ಅಂದರೆ ಅದು ನಮ್ಮ ಡಿ ಬಾಸ್ ದರ್ಶನ್ ಈ ಕೆಟ್ಟ ಕರೋನಾ ಕಾಲದಲ್ಲಿ ಎಲ್ಲ ಸೆಲೆಬ್ರಿಟಿಗಳು ನೊಂದವರಿಗೆ ಸಹಾಯ ಮಾಡ್ತಾ ಇದ್ದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ನೊಂದವರಿಗೂ ಸಹಾಯ ಮಾಡಿ ಜೊತೆಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತನೆ ನಡೆಸಿದ್ದಾರೆ ನಟ ದರ್ಶನ್ ಅವರ ನೆಚ್ಚಿನ ತಾಣ ಮೃಗಾಲಯಕ್ಕೆ ಭೇಟಿ ನೀಡಿದ್ರಂತೆ ಅಲ್ಲಿ ಅವರು ಏನು ಹೇಳಿದರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಕೋವಿಡ್ ಈ ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ ಹೇಗೆ ಅಂತ ಹೇಳ್ತೀರಾ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಝೂಗಳಿದೆ ಒಂಬತ್ತು ಅಂತಂದರೆ ಹೆಚ್ಚು ಕಮ್ಮಿ ಐದು ಸಾವಿರ ಪ್ರಾಣಿಗಳು ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ ನಾವು ಈ ಒಂಬತ್ತು ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ ಅವ್ರು ತೊಗೊಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು ಅದನ್ನು ನೋಡ್ಕೊಳ್ಳೋರಿಗಿಂದ ಅವ್ರಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು ಇದೆಲ್ಲ ಅದೊಂದು ಸೈಕಲಲ್ಲಿ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸೇರಿಕೊಂಡಿದೆ ಆದರೆ ಈಗ ಒಂದೂವರೆ ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಏನಾರು ಮಾಡಿ ಮಟ್ಟಿ ಇಲ್ಲ ಅದರದ್ದೇನಿಲ್ಲ ಒಂದು ಸಿಂಪಲ್ ಆದಂಥ ಒಂದು ಸಣ್ಣ ಒಂದು ಸಹಾಯ ಅಸ್ತ ಅಂತ ಹೇಳ್ಬೋದು ಇಲ್ಲ ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು ಏನಕ್ಕೆ ಈ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೇಲೂ ಪ್ರಾಣಿಗಳು ಸಾಕೋಕ್ಕಾಗಲ್ಲ ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗೆ ಮಾಡ್ಬೋದು ಹೇಗೆ ಅಂತ ಹೇಳ್ತೀರಾ ಬನ್ನಿ ಹೇಳ್ತೀನಿ ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ ಒಂದು ಲವ್ ಬರ್ಡ್ ಇರ್ಬೋದು ಒಂದು ಸಾವಿರ ರೂಪಾಯಿ ಅದೇ ನೀವು ಉಲಿಸಾಕ್ತೀನಿ ಅಂತೇಳಿ ಒಂದು ಲಕ್ಷ ರೂಪಾಯಿ ಆನೆ ತೊಗೊಂಡ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆದರೆ ಇದಿಷ್ಟು ಕೂಡ ಒಂದು ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಿಕ್ಕೆ ಈ ಮೃಗಾಲಯನ ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ ಈ ಪ್ರಾಣಿ ಸಂಕುಲನ ಉಳಿಸೋಣ ಈ ಪ್ರಾಣಿಗಳನ್ನ ದತ್ತು ಪಡೆಯೋದಕ್ಕೆ ಮೊಬೈಲಲ್ಲೊಂದು ಆ್ಯಪ್ ಇದೆ ಝೂ ಆಫ್ ಕರ್ನಾಟಕ ಅಂತ ಅದರಲ್ಲಿ ಬೇಕಾದ್ರೂ ನೋಡ್ಬೋದು ಇಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಝೂಗಳಿದೆ ನಿಮ್ಮ ಹತ್ತಿರರ ಹೋಗಿ ನೀವು ಸಂಪರ್ಕ ಮಾಡ್ಬೋದು ಆದರೆ ಇನ್ನೊಂದು ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ ಏಯ್ಟಿ ಜಿ ಅಂದರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ ಐವತ್ತು ಪರ್ಸೆಂಟು ರಿಯಾಯಿತಿ ಪಡಿಬೋದು ಸೊ ಆದ್ದರಿಂದ ಬನ್ನಿ ಈ ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡಿಂದ ರಕ್ಷಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ ಬನ್ನಿ ಇದೊಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಇನ್ನು ಪರಿಸರದ ವಿಷಯಕ್ಕೆ ಬರೋದಾದರೆ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯ ದಶರನ್ರವರ ಹೃದಯಕ್ಕೆ ತುಂಬ ಹತ್ತಿರ ಅಲ್ಲಿ ಪರಿಸರ ದಿನದ ಅಂಗವಾಗಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ಯುವ ಜನರಿಗೆ ಮಾದರಿಯಾದರು ನಮ್ಮ ಡಿ ಬಾಸ್ ಬಿಟ್ರೆ ಇನ್ಯಾವ ಸೆಲೆಬ್ರಿಟಿಗಳು ಪರಿಸರ ದಿನದಂದು ಏನ್ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಸ್ಯಾಂಡಲ್ವುಡ್ ನ ಯುವರಾಜ ನಿಖಿಲ್ ಸ್ವಾಮಿ ರಾಮನಗರದ ತಮ್ಮ ಫಾರ್ಮ್ ಹೌಸ್ನಲ್ಲಿ ತಂದೆಯೊಂದಿಗೆ ಗಿಡ ನೆಟ್ಟರು ಇನ್ನು ಪಕ್ಕದ ಟಾಲಿವುಡ್ ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಕೂಡ ತಮ್ಮ ಮನೆಯಂಗಳದಲ್ಲಿ ಗಿಡ ನೆಟ್ಟು ನೀರುಣಿಸಿ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಅದೇ ಟಾಲಿವುಡ್ನ ಹಾಟ್ ಅಂಡ್ ಬ್ಯೂಟಿ ಸ್ಟಾರ್ ನಮಿತಾ ತಮ್ಮ ಮನೆಯ ತಾರಸೆಯನ್ನು ಟೆರೆಸ್ ಫಾರ್ಮಿಂಗ್ ಆಗಿ ಬದಲಾಯಿಸಿದ್ದಾರೆ ಅವರು ಬೆಳೆದ ತರಕಾರಿಯ ಫಲವನ್ನು ಕೊಯ್ಯೋದ್ರ ಮೂಲಕ ಪರಿಸರ ದಿನ ಆಚರಿಸಿ ಮಹಡಿಯಲ್ಲೂ ತರಕಾರಿ ಬೆಳೆಯುವುದು ಸಾಧ್ಯ ಎಂದು ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ತುಪ್ಪದ ಬೆಡಗಿ ರಾಗಿಣಿ ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಮನೆಯ ಬಳಿ ಒಂದು ಮಾವಿನ ಸಸಿಯನ್ನು ನೆಡುವುದ್ರ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದರು ಇನ್ನು ನಮ್ಮ ಮಂಗಳೂರು ಬೆಡಗಿ ಶಿಲ್ಪಾ ಶೆಟ್ಟಿ ಏನ್ ಹೇಳಿದ್ದಾರೆ ಗೊತ್ತಾ ಲಾಕ್ಡೌನ್ನಲ್ಲಿ ನಾವೆಲ್ಲ ಮನೆಯೊಳಗಿದ್ದು ಪರಿಸರದ ವ್ಯವಸ್ಥೆಗೆ ವಿಶ್ರಾಂತಿ ನೀಡಿದ್ದೇವೆ ನೀವು ವೈಯಕ್ತಿಕವಾಗಿ ಇಡಮರಗಳನ್ನು ಬೆಳೆಸೋಕೆ ಆಗಲಿಲ್ಲವೆಂದಾದರೂ ಅದನ್ನು ಉಳಿಸಿ ಬೆಳೆಸೋರ ಧ್ವನಿಯಾಗಿ ಎಂದು ಒಂದೊಳ್ಳೆ ನಗುವಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಫೋಟೋವನ್ನು ಹಂಚಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸೆಲೆಬ್ರಿಟಿಗಳು ಹೇಗೆ ಬ್ಯುಸಿಯಾಗಿದ್ದಾರೆ ಅಂತ ನಾವು ಕೂಡ ಇನ್ನು ಮುಂದೆ ಪರಿಸರದ ವಿಚಾರದಲ್ಲಿ ತುಂಬಾ ಕಾಳಜಿಯನ್ನು ತೋರಿಸೋಣ ಅದರ ಮೂಲಕ ಪ್ರಕೃತಿಯನ್ನು ಕಾಪಾಡೋಣ ಸಮಾಜವನ್ನು ಆರೋಗ್ಯವಾಗಿಡೋಣ ನಮಸ್ಕಾರ